ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಾಗಿದೆ. ಆಂಜನೇಯ ರೆಡ್ಡಿ ವಿರುದ್ಧ ಸಚಿವರ ಮಾನ ಹಾನಿಕಾರಕ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆರೋಗ್ಯ ಸಚಿವರಿಗೆ ಸಮನ್ಸ್ ಜಾರಿಗೊಳಿಸೋಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸುಧಾಕರ್ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿದೆ ಕೋರ್ಟ್. ಆಂಜನೇಯ ರೆಡ್ಡಿಗೆ ರೈತರಿಗೆ ಕಳ್ಳಬುಟ್ಟಿ ಕುಡಿಸಿ ಜೈಲು ಸೇರಿದ್ದ, ಇದೀಗ ನನ್ನ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ನನ್ನ ತೇಜೋವಧಿ ಅಂತ ಹೇಳಿ ಆಂಜನೇಯ ರೆಡ್ಡಿ ಕೇಸನ್ನ ದಾಖಲು ಮಾಡಿದ್ರು. ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣವನ್ನ ಅಂಗೀಕಾರ ಮಾಡಿದೆ. ಜೊತೆಗೆ ಸಚಿವ ಸುಧಾಕರ್ಗೆ ಸಮನ್ಸ್ ಜಾರಿ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬಹಳ ಮಹತ್ವದ ಒಂದು ತೀರ್ಮಾನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ. ಈ ಪ್ರಕರಣದ ಹಿನ್ನೆಲೆ ಏನು? ಮುಂದೆ ಯಾವ ಒಂದು ರೀತಿಯಲ್ಲಿ ಪ್ರಕರಣ ಟರ್ನ್ ತೆಗೆದುಕೊಳ್ಳಬಹುದು? ವಿಷ್ಣು ಪ್ರಸಾದ್, ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ, ಈ ಹಿಂದೆ JDS ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಷ್ಟು ಮಂದಿ, ಅದರಲ್ಲೂ ಪ್ರಮುಖವಾಗಿ ಅಸಮಾಧಾನ ಹೊಂದಿದ್ದಂತಹ ಶಾಸಕರೇನಿದ್ರು, ಆ ಎಲ್ಲ ಶಾಸಕರಿಗೂ ಕೂಡ ಕೆಲವೊಂದಷ್ಟು ನಿಗಮ ಮಂಡಳಿಗಳಿಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿ ಅವರನ್ನ ಸಮಾನಪಡಿಸುವಂತಹ ಕೆಲಸವನ್ನು ಈ ಹಿಂದೆ ಕುಮಾರಸ್ವಾಮಿ ಅವರ ನೇತೃತ್ವದ ಟೀಮ್ ಮಾಡಿತ್ತು. ಈ ವೇಳೆಯಲ್ಲಿ ಸುಧಾಕರ್ ಅವರನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಇದರಲ್ಲಿ ಪ್ರಮುಖವಾಗಿ ಪೊಲ್ಯೂಷನ್ ಸಂಬಂಧಪಟ್ಟಂತೆ ಒಂದು ಪದವಿಯನ್ನು ಪಡೆದಿರುವಂತಹ ವ್ಯಕ್ತಿ ಆಗಿರಬೇಕು. ಅದರ ಜೊತೆಗೆ ಈ ಹಿಂದೆ ಅದು ಸುಮಾರು 5 ವರ್ಷಕ್ಕೂ ಹೆಚ್ಚು ಕಾಲ ಆ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವರು ಕೆಲಸವನ್ನು ಮಾಡಿರಬೇಕು ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಆಂಜನೇಯ ಅನ್ನುವಂಥವರು ಆ ಸಂದರ್ಭದಲ್ಲಿ ಚಕಾರ ಎತ್ತುವಂಥ ಕೆಲಸವನ್ನು ಕೂಡ ಮಾಡಿದರು. ಕೆಲವೊಂದು ಕಡೆ ಪ್ರೆಸ್ ಮೀಟ್ ಕೂಡ ಮಾಡಿದರು. ಅದಾದ ಬಳಿಕ ಕೋರ್ಟ್ಗೆ ಹೋಗಿ ಅವರ ವಿರುದ್ಧ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಈ ಆಂಜನೇಯ ಮಾಡಿದರು. ಈ ವಿಚಾರ ಏನಿತ್ತು, ಆ ವೇಳೆಯಲ್ಲಿ ಇದ್ದಂತಹ ಸುಧಾಕರ್ ಅವರಿಗೆ ಕೋಪ ತರಿಸುವಂತಹ ವಿಚಾರ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕಮ್ಯುನಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಅದರಲ್ಲೂ ಪ್ರಮುಖವಾಗಿ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಸುಧಾಕರ್ ಅವರು ನೇರವಾಗಿ ಹೇಳಿದ್ದೇನೆಂತಂದರೆ, ಈ ಕಳ್ಬಟ್ಟಿಯನ್ನು ವ್ಯಾಪಾರ ಮಾಡುವಂತಹ ವ್ಯಕ್ತಿ ಅಂದರೆ ಆತನೇ ಕಳ್ಬಟ್ಟಿ ಕಳ್ಳ ಅನ್ನುವಂತಹ ವ್ಯಕ್ತಿ ನನ್ನ ವಿರುದ್ಧ ಈ ರೀತಿಯ ದೂರು ದಾಖಲಿಸುವಂಥ ಕೆಲಸವನ್ನು ಮಾಡಿದರೆ ಅಂತೇಳಿ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿದರು. ಈ ವಿಚಾರವನ್ನು ಇಟ್ಕೊಂಡು ಅವರು ಮೊದಲು ಪೊಲೀಸರಿಗೆ ದೂರು ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ. ಅದಾದ ನಂತರ ಅವರು PCR ಫೈಲ್ ಮಾಡಿ ಈ ವಿಚಾರದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವಂಥ ಕೆಲಸ ಆಗಿತ್ತು. ಈ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಅರ್ಜಿಯ ಸ್ಕ್ರೂಟಿನಿ ಎಲ್ಲವೂ ಕೂಡ ಪೆಂಡಿಂಗ್ ಇತ್ತು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಒಂದು ಅರ್ಜಿಯನ್ನು ಅಲೋ ಮಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಸುಧಾಕರ್ ವಿರುದ್ಧ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನನಷ್ಟ ಮೊಕದ್ದಮೆಯ ಕೇಸನ್ನು ದಾಖಲಿಸಿಕೊಳ್ಳೋದಕ್ಕೆ ಸೂಚನೆ ಕೂಡ ಕೊಟ್ಟಿದೆ. ಇದರ ಜೊತೆಗೆ ಸುಧಾಕರ್ ಅವರಿಗೆ ತಾವು ಕೊಟ್ಟಂಥ ಸ್ಟೇಟ್ಮೆಂಟ್ ಸಂಬಂಧಪಟ್ಟಂತೆ ತಮ್ಮ ವಿರುದ್ಧ ಈಗ ದಾಖಲಾಗಿರುವಂತಹ ಪ್ರಕರಣ ಏನಿದೆ ಇದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ನೋಟಿಸ್ ಕೂಡ ಜಾರಿಗೊಳಿಸುವಂಥ ಕೆಲಸ ಆಗಿದೆ. ಇನ್ನು ವಾಟ್ ನೆಕ್ಸ್ಟ್ ಅಂತ ನೋಡೋದಾದರೆ, ಈ ರೀತಿ ಮಾನನಷ್ಟ ಮೊಕದ್ದಮೆ ಪ್ರಕರಣ ಹಾಕಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಇದು ಫೈನಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಜನಪ್ರತಿನಿಧಿ ನ್ಯಾಯಾಲಯ ಅಧೀನ ನ್ಯಾಯಾಲಯ ಆಗಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಚಾಲೆಂಜ್ ಮಾಡಿ ಸುಧಾಕರ್ ಅವರು ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇರುವಂಥದ್ದು, ಮತ್ತು ಯಾವ ಕಾರಣಕ್ಕೋಸ್ಕರ ಯಾವ ಇಂಟೆನ್ಷನ್ನಿಂದ ಈ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅನ್ನೋದಕ್ಕೆ ಅವರು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಹೈಕೋರ್ಟ್ ಮುಂದೆ ಇಡಬಹುದು. ಅದಾದ ಬಳಿಕ ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿ ಅದಕ್ಕೆ ಸ್ಟೇ ತರೋದಕ್ಕೂ ಕೂಡ ಸುಧಾಕರ್ ಅವರ ಮುಂದೆ ಅವಕಾಶ ಇರುವಂಥದ್ದು. ಹೀಗಾಗಿ ಈ ಒಂದು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲನೇದಾಗಿ ಈಗ ಅವರ ವಿರುದ್ಧ ಕೇಸ್ ದಾಖಲಿಸುವಂಥ ಕೆಲಸವನ್ನು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾಡುತ್ತೆ. ಈಗ ಅವರಿಗೆ ಕೊಟ್ಟಿರುವಂಥ ನೋಟಿಸ್ಗೆ ಈಗ ಅವರು ಉತ್ತರ ಕೊಡಬೇಕಾಗುತ್ತೆ. ಉತ್ತರ ಕೊಟ್ಟಂತಹ ಬಳಿಕ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೆಸುವಂಥ ಕೆಲಸವನ್ನು ಕೋರ್ಟ್ ಮಾಡುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.